ಒಂದು ಮೂರಾಂಶದಷ್ಟು ಮೊಬೈಲ್ ಸ್ಟ್ರಿಪ್ಗಳನ್ನು ಕತ್ತರಿಸಿದಾಗ ಏನಾಗುತ್ತದೆ ಎಂಬುದನ್ನು ನಾವೀಗ ಕಂಡುಹಿಡಿಯುವ. ಇದಕ್ಕಾಗಿ 20x3 cm ಆಕಾರದ ಕಾಗದ ಪಟ್ಟಿ ಬೇಕಾಗುವುದು. ಈ ಪಟ್ಟಿಯ ಹಿಂಬದಿಯನ್ನು ಗುರುತಿಸಲು ಗೆರೆಗಳನ್ನು ಬರೆದಿರಿ. ಇದಲ್ಲದೆ ಕತ್ತರಿ, ಗ್ಲೂ ಕೂಡ ಬೇಕಾಗುವು. ಇದು ಕಾಗದದ ಪಟ್ಟಿ. ಇದಕ್ಕೆ 180° ನುರಿ ಹಾಕಿದೆ. ಹೀಗೆ ತಿರುವು ಕೊಟ್ಟಾಗ ಹೆಣೆ ಹೊಡೆದ ಹಿಂಬದಿಯನ್ನು ಅಂಟಿಸಬೇಕು. ಇದನ್ನು ಅಂಟಿಸಿದಾಗ ಈ ರೀತಿಯ ಮೂವಿಯ ಸ್ಟ್ರಿಪ್ ದೊರೆಯುವುದು. ಈಗ ಕತ್ತರಿಯಿಂದ 1/3 ಅಂತರದಲ್ಲಿ ಕತ್ತರಿಸುತ್ತಾ ಹೋಗಿ. ಕತ್ತರಿಯಿಂದ ಮೇಲೆತ್ತಲಾರದೆ ಒಂದೇ ಸಮ ಕತ್ತರಿಸುತ್ತಾ ಹೋಗಬೇಕು. ಈ ರೀತಿಯ ಕತ್ತರಿಸಿದಾಗ 2/3 ಇರುವ ಆರಂಭದಲ್ಲಿ ಬಳೆಯ ಆಕಾರ ಹಾಗೂ ಕತ್ತರಿಸಿದ ಮೇಲೆ ಒಂದು ದೊಡ್ಡ ಬಳೆಯ ಆಕಾರ ದೊರೆಯುವುದು. ಇಲ್ಲಿ ಕೇವಲ 180° ಹಾಕಿದ್ದರಿಂದ ಈ ರೀತಿಯ ರಚನೆ ಆಗುತ್ತದೆ. ಈಗ ಇನ್ನೊಂದು ಮೊದಲಿನ ಹಾಗೆ ಪಟ್ಟಿಯನ್ನು ತೆಗೆದುಕೊಳ್ಳಿ. ಇದಕ್ಕೆ 180° 2 ನುರಿಗಳನ್ನು ಕೊಟ್ಟು ಬಳೆಗಳನ್ನು ಅಂಟಿಸಿ. ಇಲ್ಲಿ 360° ತಿರುವು ಕೊಟ್ಟ ಮೂವಿಯ ಸ್ಟ್ರಿಪ್ಪು ದೊರೆಯುವುದು. ಇದಕ್ಕೂ ಕೂಡ ಮೊದಲಿನಂತಲೇ 1/3 ಅಂತರದಲ್ಲಿ ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಿ. ಈಗ ನಮಗೆ ಒಂದು ಚಿಕ್ಕ ಅಗಲದ ಹಾಗೂ ಇನ್ನೊಂದು ಹೆಚ್ಚು ಅಗಲದ 2 ಬಳೆಗಳು ದೊರೆಯುತ್ತವೆ. ಈ 2 ಬಳೆಗಳ ವ್ಯಾಸ ಕೂಡ ಸಮನಾಗಿದೆ. ಈಗ 2/3 ಪಟ್ಟಿಯನ್ನು ಮಧ್ಯದಲ್ಲಿ ಕತ್ತರಿಸುತ್ತಾ ಹೋಗಿ. ಕತ್ತರಿಯನ್ನು ಮೇಲಕ್ಕೆ ಎತ್ತದೆ ಕತ್ತರಿಸಿದಾಗ ಒಂದರೊಳಗೆ ಒಂದು ಸೇರಿರುವ 3 ಮೂವಿಯ ಸ್ಟ್ರಿಪ್ಗಳು ದೊರೆಯುವು. ಇಲ್ಲಿ ನೋಡಿ, ನಾವು ಹೆಚ್ಚು ಅಗಲದ ಒಂದು ಬಳೆಯನ್ನು ಅರ್ಧದಲ್ಲಿ ಕತ್ತರಿಸುತ್ತಲಿದ್ದೇವೆ. ಈ ರೀತಿಯಾಗಿ ನಿಮಗೆ ಇಲ್ಲಿ 3 ಮೂವಿಯ ಸ್ಟ್ರಿಪ್ಗಳು ದೊರೆಯುವು. ಹೇಗಿದೆ ನಮ್ಮ ಈ ಮಾಟ?